ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸ್ಥಳಾವಕಾಶದ ಅರಿವು ಮತ್ತು ಆಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ಥಳಾವಕಾಶದ ಅರಿವು ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಹೇಳ್ತೀವಿ ಇದು ಮುಖ್ಯವಾಗಿ 1ನೇ ಮತ್ತು 2ನೇ ತರಗತಿಯಲ್ಲಿ ಕಲಿಸುವಂತ ಪರಿಕಲ್ಪನೆಗಳು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಅರಿತುಕೊಂಡು ಮುಂದೆ ವಿವಿಧ ವಿಷಯಗಳನ್ನು ಕಲಿಯುತ್ತ ಹೆಜ್ಜೆ ಹಾಕ್ತಾರೆ ಆದ್ರಿಂದ ಈ ಸ್ಥಳಾವಕಾಶದ ಅರಿವು ಅನ್ನುವಂತದ್ದು ಮೊದಲನೆಯ ಅಂಶ ಅವರು ಕಲಿತ ಶಾಲೆಯಲ್ಲಿ ಕಲಿತುಕೊಳ್ಳುವಂತ ಗಣಿತ ತರಗತಿಯಲ್ಲಿ ಕಲಿತುಕೊಳ್ಳುವಂತ ಮೊದಲನೆಯ ಅಂಶ ಇದಾಗಿದೆ ಎನ್ಸಿಆರ್ಟಿ ಯಲ್ಲಿ ಈ ಸ್ಥಳಾವಕಾಶದ ಅರಿವಿನ ಬಗ್ಗೆ ಏನು ಪ್ರಸ್ತಾಪಿಸಿದ್ದಾರೆ ಈ ಇದರ ಕಲಿಕಾ ಸಾಮರ್ಥ್ಯ ಏನು ಅನ್ನುವಂತದ್ದನ್ನು ನಾವು ಮೊದಲೇ ತಿಳ್ಕೊಂಡಿದ್ದೇವೆ ಅವಕಾಶದ ಅಂದ್ರೆ ಸ್ಥಳಾವಕಾಶದ ಅಥವಾ ಅವಕಾಶದ ಅರಿವು ಸಣ್ಣ ವಯಸ್ಸಿನಲ್ಲೇ ಚೆನ್ನಾಗಿ ಆದ್ರೆ ಅದು ರೇಖಾಗಣಿತದ ತಳಹದಿ ಅಂತ ಹೇಳಬಹುದು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಅವರು ಅದನ್ನ ಚೆನ್ನಾಗಿ ಪರಿಣತಿ ಗಳಿಸಿಕೊಂಡ್ರೆ ಮುಂದೆ ಅವರಿಗೆ ರೇಖಾಗಣಿತವನ್ನು ಕಲಿಯುವಾಗ ತುಂಬಾ ಸುಲಭವಾಗುತ್ತದೆ ಅಂತ ನಾವು ಹೇಳಬಹುದು ಪುಟಾಣಿ ಮಕ್ಕಳು ನೀವು ಗಮನಿಸಿರಬಹುದು ಸಣ್ಣ ಪಾಪು ಅದರ ಬಗ್ಗೆನೇ ಅದರ ಗಮನ ಇರುತ್ತೆ ತನ್ನ ಕೈಯನ್ನೇ ನೋಡ್ತಾ ಇರುತ್ತೆ ತನ್ನ ಕಾಲನ್ನೇ ನೋಡ್ತಾ ಇರುತ್ತೆ ನಿಧಾನವಾಗಿ ಬೇರೆವರನ್ನ ನೋಡಕ್ಕೆ ಶುರು ಮಾಡುತ್ತೆ ಹಾಗೆ ಸ್ವಲ್ಪ ಬೆಳಿತಾ ಬೆಳಿತಾ ಹೋದ ಹಾಗೆ ತಮ್ಮ ಬಗ್ಗೆ ಮಾತ್ರವಲ್ಲದೆ ತಮ್ಮ ಪರಿಸರವನ್ನು ಕೂಡ ಅವರು ಗಮನಿಸೋದಕ್ಕೆ ಶುರು ಮಾಡ್ತಾರೆ ಮಕ್ಕಳು ಶಾಲೆಗೆ ಬರುವ ಹೊತ್ತಿಗೆ ಅವರು 1ನೇ ತರಗತಿಗೆ ಬರುವ ಹೊತ್ತಿಗೆ ಸುಮಾರಾಗಿ ವಸ್ತುಗಳ ಪರಿಸರದ ಮತ್ತು ವಸ್ತುಗಳ ಜ್ಞಾನ ಪರಿಕಲ್ಪನೆ ಅವರಿಗೆ ಬಂದಿರುತ್ತೆ ಆದರೆ ಅದನ್ನು ಶಾಸ್ತ್ರೀಯವಾಗಿ ಅಂದರೆ ಒಂದು ಚೌಕಟ್ಟಿನಲ್ಲಿ ಅವರಿಗೆ ಯಾರೂ ಹೇಳಿಕೊಟ್ಟಿರೋದಿಲ್ಲ ಅದನ್ನು ನಾವು ಶಾಲೆಯಲ್ಲಿ ಮಾಡ್ತಾ ಮಾಡ್ತಾ ಗಣಿತವನ್ನು ಕಲಿಸಿಕೊಡುವತ್ತ ಸಾಗ್ತಾ ಹೋಗ್ತೇವೆ ಈಗ ಪರಿಸರ ಅಂದರೆ ಏನು ನಮ್ಮ ಸುತ್ತಮುತ್ತಲಲ್ಲಿ ಏನಿದೆ ಅದು ಬಣ್ಣಗಳಿರ್ಬೋದು ಆಕಾರಗಳಿರ್ಬೋದು ಅದೆಲ್ಲ ಒಟ್ಟಿಗೆ ಸೇರಿಸಿದ ಒಂದು ಗೊಂದಲ ಮಕ್ಕಳಿಗೆ ಆಕಾರವನ್ನು ಕಂಡುಹಿಡಿಯುವಂತಹ ಶಕ್ತಿ ಇಲ್ಲದಿದ್ದರೆ ಅದೆಲ್ಲ ಒಂದು ಕಲಸು ಮೇಲೋಗರ ಅಂತ ಹೇಳ್ತೀವಾ ಹಾಗೆ ಎಲ್ಲದರ ಒಂದು ಗೊಂದಲ ಆಗಿರ್ತದೆ ಅದೇ ನಿಧಾನವಾಗಿ ಬೆಳೀತಾ ಬೆಳೀತಾ ಮಗು ಆಕೃತಿಯನ್ನು ನೋಡುತ್ತೆ ಆಕಾರವನ್ನು ನೋಡುತ್ತೆ ಇದೊಂದು ಹೂವು ಇದಕ್ಕೊಂದು ಬಣ್ಣ ಇದೆ ಇದೊಂದು ಪ್ರಾಣಿ ಇದು ಚಲಿಸುತ್ತೆ ಅದರ ಬೇರೆ ಬೇರೆ ಗುಣಗಳನ್ನು ತಾನೇ ತಾನಾಗಿ ತಿಳ್ಕೊಳ್ಳುತ್ತೆ ಇದನ್ನು ನಾವು ಶಾಲೆಯಲ್ಲಿ ಮುಂದಿನ ಹಂತದಲ್ಲಿ ಕಲಿತುಕೊಳ್ಳುತ್ತೇವೆ ಈ ಪರಿಕಲ್ಪನೆಯ ಬಗ್ಗೆ ಚೆನ್ನಾಗಿ ಸ್ಪಷ್ಟತೆ ಮಕ್ಕಳಿಗೆ ಯಾವಾಗ ಬರುತ್ತೆ ಆವಾಗ ಅವರಿಗೆ ಮುಂದೆ ಸಂಖ್ಯೆಗಳು ಅಳತೆಗಳು ಮತ್ತು ರೇಖಾಗಣಿತ ಅಮೂರ್ತ ಗಣಿತ ಕಲಿಯುವತ್ತ ಒಂದು ಇದು ತಳಹದಿ ಬುನಾದಿ ಆಗುತ್ತೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು ಇದರ ಬಗ್ಗೆ ಇನ್ನೂ ಮುಂದೆ ನಾವು ತಿಳ್ಕೊಳ್ಳೋಣ ಹಾಗೆ ಮೊದಲನೇ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಗಣಿತ ಕಲಿಕೆ ಅನ್ನುವುದು ಸಂತಸದಾಯಕ ಕಲಿಕೆ ಆಗಬೇಕು ಆಡಿ ಕಲಿ ಮಾಡಿ ತಿಳಿ ಅನ್ನೋದು ನಮ್ಮ ಧ್ಯೇಯ ವಾಕ್ಯ ಆ ನಿಟ್ಟಿನಲ್ಲಿ ಈ ಪರಿಕಲ್ಪನೆಯನ್ನು ನಾವು ಹೇಗೆ ಬೋಧನೆ ಮಾಡಬಹುದು ನಮ್ಮ TLMಗಳನ್ನು ಬಳಸಿಕೊಂಡು ಕಲಿಕೋಪಕರಣಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ತರಗತಿಯಲ್ಲಿ ಇದನ್ನು ಕಲಿಸ್ಬೋದು ಅನ್ನೋದನ್ನು ನೋಡೋಣ